ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ, ಮಹಾಶಿವಯೋಗಿ ಶಿವಪ್ಪ ಗೆದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಅಸಿಡಿಟಿ ಸಮಸ್ಯೆ ನಿಮಗೆ ಶಮನವಾಗಕ್ಕೆ ಅಥವಾ ಆ ಸಮಸ್ಯೆ ದೂರ ಆಗಕ್ಕೆ ಈ ಮನೆ ಮದ್ದು ಮಾಹಿತಿ ಮಾಡಿ ಉಪಯೋಗಿಸ್ಕೊಂಡ್ರೆ ನಾನು ಹೇಳಿದ್ರು ಸಾರ್ಥಕ ಆಗುತ್ತೆ, ಹೌದಲ್ಲ? ಮತ್ತು ಅದಕ್ಕೆ ಪೂರ್ವದೊಳಗೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ನನಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಹುರುಪು ತುಂಬಬೇಕಂತೇಳಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ನಾನು. ಮತ್ತು ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು ಒಂದು, ಎರಡನೇದ್ದು ಏನಂದರೆ ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ಎರಡನೇದ್ದು. ಏನು ಹೇಳಿದ್ರೆ ಅಂದರೆ ಸರಳ ಇದ್ದರು ಏನು ಮಾಡಬೇಕು ಮಾಡಬೇಡಪ್ಪ, ಸರಳ ಇದ್ದರು ಏನಪ್ಪ ಅಂದರೆ ಈ ಹುತ್ತ ಬೆಳೆದು ನೋಡಿರ್ತೀವಿ ಎಲ್ಲರೂ, ಕೆಂಪು ಮಣ್ಣು ಬೆಳೆದೈತೆ, ಕಪ್ಪು ಮಣ್ಣಿಗೂ ಹುತ್ತಾಗಿರ್ತೈತೆ, ಹುತ್ತು ಬೆಳೆದಿರ್ತೈತೆ, ಕೆಂಪು ಮಣ್ಣಿಗೂ ಬೆಳೆದಿರ್ತೈತೆ ಅಥವಾ ಕಪ್ಪು ಮಣ್ಣಿಗೂ ಬೆಳೆದಿರ್ತೈತೆ. ಕೆಲವು ಕಡೆ ಆ ಹುತ್ತದ ಮಣ್ಣು ತೊಗೊಂಡ್ಬಂದು ಸರಳ ಇದ್ದರು ನೀರಿಗೆ ಕಲಿಸಿ ನಿಮ್ಮ ಹೊಟ್ಟೆ ಎದಿ ಎಲ್ಲ ಕಡೆ ಹಚ್ಕೊಂಡ್ಬಿಡ್ಬೇಕು. ಒಣಗಿ ಅದು ಬಿರಂತ ಒಣಗಬೇಕದು, ಹಿಂಗೆ ಉದುರಿಸಿ ಭಾಳ ಭಾಳ ಉದುರ್ಬೇಕು, ಹಂಗಾಗಬೇಕು ಅದು. ಅದಕ್ಕೆ ಬಾಡಿ ಹಚ್ಕೋಬೇಕು, ಹಚ್ಕೊಂಡು ಎದಿಗೆ ಹೊಟ್ಟಿಗೆ ಏನು ರೀ ಅದನ್ನೆಲ್ಲ ಕಲಿಸಿ ನೀರಾಗ ಕಲಸೋದೈತಿ, ಹಚ್ಕೊಡೋದೈತಿ, ಹಚ್ಕೊಂಡು ಅದು ಒಣಗಬೇಕದು. ಅಂದರೆ 20 ನಿಮಿಷ 6 ತಾಸು ಹಾಗೆ ಆಗತ್ತೆ ಅದು. ಅಷ್ಟಾತಪ್ಪ ಅಂದ್ರೆ ಉದುರು ಬಿಡ್ತೈತೆ, ತನ್ನ ಸ್ಥಾನ ಉದುರುತ್ತದೆ. ಉದುರಿತಂದ್ರೆ ಜಳಕ ಮಾಡಿಬಿಟ್ರಿ ಏನು ರೀ. ಇದರಿಂದ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ನಿಮ್ಮ ಎಸಿಡಿಟಿ ಕಡಿಮೆ ಆಗತ್ತೆ ಏನು ರೀ. ಎಸಿಡಿಟಿ ಸಮಸ್ಯೆ ಹತೋಟಿಗೆ ಬರ್ತೈತೆ ಅಥವಾ ಆ ಸಮಸ್ಯೆ ಇದ್ದವರಿಗೆ ಪರಿಣಾಮಕಾರಿ ಕೆಲಸ ಮಾಡುತ್ತಿದ್ರು. ಈ ವಿಧಾನ ಅಗ್ರಿ ಪರ್ಫೆಕ್ಟವಾದಂಥ ವಿಧಾನ ಇರ್ತೈತೆ ಇದು. ಮತ್ತು ಮಾಡಿ ಇದು ಉಪಯೋಗ ತೊಗೊಂಡಿರಂದ್ರೆ ನಾ ಹೇಳಿದ್ದು ಸಾರ್ಥಕ ಆಗತ್ತೆ. ಏನು ಮಾಡಬೇಕು, ಕುತ್ತದ ಮಾಡಿ ತೊಗೊಂಡೈತೆ ಪೇಸ್ಟ್ ಥರ ಮಾಡಿಕೊಡೋದು, ಎದಿಗೆ ಹೊಟ್ಟೆ ಎಲ್ಲ ಕಡೆ ಹಚ್ಕೊಂಡ್ಬಿಡೋದು, ಹಚ್ಚಿ ಒಣಗಬೇಕದು. ತನ್ನ ಸ್ಥಾನ ಒಣಗುತ್ತದು, ಚಳಿಗಾಲ ಇರಲಿ ನಮ್ಮ ಬಾಡಿ ಹಿಟ್ಟಿಗೆಲ್ಲ ಒಣಗತ್ತದು. ಒಣಗಿತ್ತಂದ್ರೆ ಉದುರಕ್ಕೆ ಹತ್ತಿರ ಥರ ಹಂಗೆ ಉದುರಕ್ಕೆ ಬಂತಂದ್ರೆ ಅರ್ಧ ತಾಸು ಆಗೈತಂತೆ, ಅರ್ಧ ತಾಸು ಆಗೈತೆ ಅಂತ ತಿಳ್ಕೊಬೇಕು. ಅದನ್ನು ತೊಳ್ಕೊಂಡು ಇದು ಮಾಡ್ಕೊಂಡ್ಬಿಡೋದು, ಅಥವಾ ಉದುರಿತಂದ್ರೆ ತಾನ ಉದುರಿಸ್ಬಿಡೋದು. ನೀವು ಶರ್ಟ್ ಹಾಕ್ಕೊಂಡು ಮುಂದೆ ಏನು ಕೆಲಸ ಮಾಡ್ತೀರಿ ಮಾಡ್ಬೋದು. ಇದರಿಂದ ನಿಮಗೆ ಯಾವುದೇ ಥರದ ಅಡ್ಡ ಪರಿಣಾಮ ಇರುವುದಿಲ್ಲ. ಇದನ್ನು ಮಾಡೋದ್ರಿಂದ ಯಾವ ಥರದ ಅಡ್ಡ ಪರಿಣಾಮ ಇರುವುದಿಲ್ಲ. ಮತ್ತು ಈ ಎಸಿಡಿಟಿ ಸಮಸ್ಯೆ ನಿಮಗೆ ದೂರ ಆಗುತ್ತೆ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇಂಥದ್ದು ಮಾಹಿತಿ ತೊಗೊಂಡು ಬಿಟ್ಟೇಕಿನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.